ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಪೆಟ್ಸ್ ಲ್ಯಾಂಡ್ ಆಫ್ ಕರ್ನಾಟಕ. ಫ್ರೆಂಡ್ಸ್, ಇವತ್ತು ಭಾಳ ಅಂದರೆ ಭಾಳ ವಿಶೇಷವಾದ ದಿನ ಅಂದ್ಕೊಬೋದು. ಆ್ಯಕ್ಚುಲಿ ಅದು ನಿನ್ನೆ ಬೆಳಗ್ಗೆ ನಮ್ಮ ಬೆಕ್ಕುಗಳೆಲ್ಲ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ, ನಂದು ಆಲ್ ಮೈ ಪೆಟ್ಸಿನ ಒಂದು ವೀಡಿಯೋ ಅಂತಂದು ಹೇಳಿಬಿಟ್ಟು, ನಾನು ಎಲ್ಲ ಪೆಟ್ಸ್ನು ಒಂದು ವೀಡಿಯೋದಲ್ಲಿ ಅದರಲ್ಲಿ ಒಂದು ಬೆಕ್ಕು ತೋರಿಸಿದ್ನಲ್ಲ, ಬಿಳಿ ಬೆಕ್ಕು, ಆ ಬೆಕ್ಕಿನ ಮರಿಗಳಿವು. ಸ್ವಲ್ಪ ದಿವಸ ಮುಂಚೆನು ಅದು ಪ್ರೆಗ್ನೆಂಟ್ ಇದೆ ಅಂತಂಗೆ ಗೊತ್ತಾಯಿತು. ಇನ್ನೇನು ಮರಿ ಹಾಕ್ಲಿಕ್ಕಿದೆ ಅಂತಂದು ಅಂದ್ಕೊತಿದ್ವಿ, ಯಾಕಂದರೆ ಅಗಲಗಲ ಕಾಲಲ್ಲೆಲ್ಲ ಮಲಗೋದು ಇದು ಮಾಡೋದು, ಬಟ್ ಇಷ್ಟು ಬೇಗ ಆಗತ್ತೆ ಅಂದ್ಕೊಂಡಿರಲಿಲ್ಲ. ಮತ್ತದ್ರ ಮರಿಗಳು ನೋಡ್ರಿ, ಯಾವುದು ಕೂಡ ಅದ್ರ ಕಲರ್ ಇಲ್ಲ, ವೈಟ್ ಕಲರು, ಎಲ್ಲ ಡಿಫ್ರೆಂಟ್ ಕಲರಾಗಿದ್ದಾವೆ. ಅದಕ್ಕೋಸ್ಕರ ಇಲ್ಲೇ ಹಾಲು ಕೂಡ ಇಟ್ಬಿಟ್ಟಿದ್ದೀವಿ, ಮತ್ತು ಬೆಕ್ಕು ಅದಕ್ಕೆ ಮರಿ ಕುಡಿಸ್ಲಿ ಅಂತ. ಇಲ್ಲಿ ನೋಡ್ರಿ, ತೋರಿಸ್ತೀನಿ ನಮ್ಮ ಬೆಕ್ಕನ್ನ. ಇಲ್ಲಿದೆ ನೋಡ್ರಿ ಅದ್ರ ತಾಯಿ, ಫುಲ್ ಸ್ವರ್ಗೋದಂಗೆ ಆಗ್ಬಿಟ್ಟಿದೆ. ಒಂದೇ ಸರಿ ಮರಿ ಹಾಕಿದ ಮೇಲಂತೂ ಅಷ್ಟು ಸ್ವರ್ಗೋಗ್ಬಿಟ್ಟಿದೆ. ಬಂದು ಇವಾಗ ಇಲ್ಲಿ ಕೂತ್ಕೊತಿದೆ. ನನಗೂ ಒಂಥರ ಇದಾಗೋಯಿತು, ಇದೇನಪ್ಪ ಇಷ್ಟು ಸಣ್ಣಕ್ಕಾಗೋಗಿದೆ ಅಂತಂದು ಬೆಳಗ್ಗೆ. ಆಮೇಲೆ ಮನೇಲಿ ಕೇಳಿದರೆ ಇಲ್ಲ ಮರಿ ಹಾಕಿದೆ ಅಂತಂದರು. ನೋಡೋಣ, ಆದರೂ ಮರಿಗಳ ಹತ್ರ ತೊಗೊಂಡೋಗ್ಬಿಡೋಣ. ಬಟ್ ನಾವು ಕೈಯಲ್ಲಿ ಮುಟ್ಟಿದ್ರು ಮರಿಗಳನ್ನ ಅದೇನು ಇದು ಮಾಡಲ್ಲ, ಹಂಗಂತ ನಾವೇನು ಮುಟ್ಟಕ್ಕೆ ಹೋಗಲ್ಲ, ಸುಮ್ಮನೆ ಯಾಕೆ ಬೇಕು ಅಂತಂದು ಹೇಳ್ಬಿಟ್ಟು. ಅದು ಇವಾಗ ನೋಡಿರಿ, ನಾವು ಮರಿಗಳ ಹತ್ರ ಹೋದಂಗೆ ಬರತ್ತೆ ಹತ್ರ, ಮತ್ತು ವಾಪಸ್ ಹಂಗೆ ಇದಾಗತ್ತೆ. ಮತ್ತು ನಾವು ಹೋದಂಗೆ ಮತ್ತೆ ಹತ್ರ ಬರುತ್ತೆ, ಮತ್ತು ಸುಮ್ಮನಿರುತ್ತೆ. ಹಂಗಂತಂದು ಏನು ನಮಗೇನು ತೊಂದರೆ ಕೊಡೋಲ್ಲ. ಅದು ಬೇರೆ ಯಾರಿಗಾರೇ ಆಗಿದ್ದಿದ್ರೆ ಇದು ಮಾಡೋದು. ಇವಾಗ ಮನೇಲೇ ರೆಗ್ಯುಲರಾಗಿ ಮರಿಗಳು ಅದನ್ನು ನಾವು ಬೆಕ್ಕಿನ ಜೊತೆ ಆಡ್ಕೊತ ಇರೋರಲ್ಲ, ಹಾಗಾಗಿ ಏನೂ ಮಾಡೋಲ್ಲ. ಅದು ಮರಿಗಳಂತೂ ಒಂದೊಂದು ಮಸ್ತಿದ್ದಾವೆ, ಮಸ್ತ್ ಅಂದರೆ ಮಸ್ತಿದ್ದಾವೆ. ನನಗಂತೂ ಭಾಳ ಹಿಡಿಸ್ತು. ಆದರೆ ಈ ತಾಯಿ ಕಲರು ಒಂದು ಬಂದಿಲ್ಲಲ್ಲ ನನಗೆ, ಅದೇ ಇದು. ಹಾಗೆ ಜಸ್ಟ್ ಅಷ್ಟೇ ಇವತ್ತೊಂದು ಇದನ್ನು ವೀಡಿಯೋ ಮಾಡೋಣ ಅನ್ನಿಸ್ತು, ಯಾಕಂದರೆ ಮರಿ ಹಾಕಿರೋದು ತುಂಬ ಖುಷಿಯಾಯಿತು, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಬಟ್ ಭಾಳ ಪಾಪ ಸ್ವರ್ಗಿಬಿಟ್ಟಿದೆ ಇದ್ರದ್ದು ಮಾತ್ರ, ಮರಿ ಮಾತ್ರ. ಅದ್ರ ಹೊಟ್ಟೆ ಆಗಿ ಎಷ್ಟು ದಪ್ಪ ಇತ್ತು ಗೊತ್ತಾ ಅವಾಗ, ಇವಾಗ ನೋಡಿರಿ ಸಣ್ಣಕ್ಕಾಗೋಗಿದೆ. ಮಾತ್ರ ಮೂರು ಮರಿ, ಮೂರು ಮರಿನೂ ಡಿಫ್ರೆಂಟ್ ಕಲರೇ ಇದ್ದಾವೆ. ಒಳ್ಳೆ ಚೆನ್ನಾಗಿ ಅನ್ನಿಸ್ತು. ಆದರೂ ಅದು ನನಗಂತೂ ಒಂದು ಸಡನ್ನಾಗಿ ಅದು ನೋಡಿ ಒಂಥರ ಬೆಳಗ್ಗೆ ಹೇಳಿದ್ನಲ್ಲ, ಅದು ಶಾಕ್ ಆಗೋಗ್ಬಿಟ್ಟೆ. ನಾನಂತ ಇದೇನಿದು ಬೆಕ್ಕೆಲ್ಲ ಈ ಸಣ್ಣಕ್ಕಾಗೋ ಇದೆಯಲ್ಲ ಅಂದ್ಕೊಂಡು, ಆಮೇಲೆ ಗೊತ್ತಾಗಿದ್ದು ಮರಿ ಹಾಕಿರೋದ್ರ ವಿಚಾರ. ಅದ್ರ ಹೊಟ್ಟೆ ಅಂತೂ ಪೂರ್ತಿ ಇಳಿದುಬಿಟ್ಟಿದೆ. ಇನ್ನು ಮೂರು ಮರಿಗಳು ಕೂಡ ಮೂರು ಡಿಫ್ರೆಂಟ್ ಕಲರು ಅಂತಂದಲ್ಲ, ಒಂದು ಫುಲ್ ಬ್ಲ್ಯಾಕ್ ಇದೆ, ಇನ್ನೊಂದು ಸ್ವಲ್ಪ ವೈಟು ಮತ್ತು ಡಾಟ್ ಡಾಟ್ಸ್ ಇದೆ, ಇನ್ನೊಂದು ಕೆಂದ ಕಲರ್ ಇದೆ. ಅದ್ರ ಮೇಲ್ಗಡೆ ಇರೋ ಕೂದಲುಗಳು ನೋಡಿದ್ರೆ ಸೇಮ್ ಅಲ್ಲೇ ಹುಳಿ ಹುಲಿ ನೋಡ್ದಂಗೆ ಆಗುತ್ತೆ. ಇಷ್ಟೇ ಇವತ್ತಿನ ವೀಡಿಯೋ, ಜಸ್ಟ್ ಅದೇ ಒಂದು ಬೆಕ್ಕಿನ ಬಗ್ಗೆ ಅಪ್ಡೇಟು, ಹೇಗಿದ್ದಾವೆ ಮರಿಗಳು ಅಂತಂದು ತಿಳಿಸ್ರಿ. ನೋಡಿರಿ ಕ್ಯೂಟ್ ಕ್ಯೂಟ್ ಆಗಿದ್ದಾವೆ. ಓಕೆ ಫ್ರೆಂಡ್ಸ್, ಬಾಯ್.